ಕೋವಿಡ್ ನಿಂದ ಅನಾಥರಾದ ಮಕ್ಕಳಿಗೆ ನೆರವು ತಂದೆ ತಾಯಿ ಕಳೆದುಕೊಂಡ ಮಕ್ಕಳ ದತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿಕೆ ಮಕ್ಕಳನ್ನ ಆರೈಕೆ ಮಾಡಲು ಇಚ್ಛಿಸುವಂತ ಸಂಬಂಧಿಗಳಿಗೆ ದತ್ತು ಕೊಡಲಾಗುವುದು ಅಂದಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಬಾಲ ನ್ಯಾಯ ಕಾಯ್ದೆಯಡಿ ಮಗುವಿನ ಆರೈಕೆಗೆ ಅವಕಾಶ ಇದ್ದು ದತ್ತು ಪ್ರಕ್ರಿಯೆ ಬಗ್ಗೆ ಎಚ್ಚರಿಕೆ ವಹಿಸಲಾಗುವುದು ಸರ್ಕಾರದ ನಿಯಮದಂತೆ ಮಕ್ಕಳ ರಕ್ಷಣೆ ಮತ್ತು ದತ್ತು ಪ್ರಕ್ರಿಯೆ ನಡೆಯೋದಾಗಿ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಆ ಮಗು ಅವರ ತಂದೆ ತಾಯಿಯರೇ ಅಥವಾ ಅವರ ಹತ್ತಿರದ ಸಂಬಂಧಿಕರು ಏನಾದರೂ ಅವರು ಆ ಮಗುವನ್ನ ನೋಡಿಕೊತಾ ಇದ್ದರು ಅಂತಂದ್ರೆ ಮೊದಲು ನಾವು ಅದನ್ನ ನಮ್ಮ ಇಲಾಖೆಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಆ ನಂತರ ಅವರ ಹತ್ತಿರದ ಸಂಬಂಧಿಗಳು ಯಾರಾದರೂ ಅದನ್ನ ನೋಡಿಕೊಳ್ಳಕ್ಕೆ ಒಪ್ಪಿಗೆ ಕೊಟ್ರೆ ಆ ಒಪ್ಪಿಗೆ ಪತ್ರವನ್ನ ಬರ್ಕೊಂಡು ಅಲ್ಲಿ ಕೂಡ ನಮ್ಮ ಏನು ಡಿಸ್ಟ್ರಿಕ್ಟ್ ಕಮಿಟಿಗಳು ಇರ್ತವೆ ಅವರ ಒಂದು ನೇತೃತ್ವದಲ್ಲಿ ಅದು ಅವರ ಚಿಕ್ಕಮ್ಮನ ಹತ್ರನೋ ದೊಡ್ಡಮ್ಮನ ಹತ್ರನೋ ಅವರ ಅತ್ತಿಗೆ ಹತ್ರನೋ ಯಾರು ಅವರ ಹತ್ತಿರದ ಸಂಬಂಧವನ್ನ ಇಟ್ಕೊಳ್ಳಕ್ಕೆ ರೆಡಿ ಇರ್ತಾರೋ ಅವರಿಗೆ ಒಪ್ಪಿಸುವಂತಹ ಒಂದು ಕಾರ್ಯ ನಮ್ಮ ಕಡೆಯಿಂದ ಆಗ್ತದೆ ಎರಡನೇದು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಆ ಮಕ್ಕಳನ್ನು ನಾವು ಇಟ್ಕೊಂಡಾಗ ಅವರಿಗೆ ಒಳ್ಳೆ ರೀತಿಯ ನ್ಯೂಟ್ರಿಷನ್ ಫುಡ್ ಕೊಡುವಂಥದ್ದು ಅವರಿಗೆ ಆಟ ಪಾಠಗಳ ಮುಖಾಂತರ ಅವರಿಗೆ ಯಾವುದೇ ಮಾನಸಿಕವಾದಂಥ ಖಿನ್ನತೆಗೆ ಒಳಗಾಗಬಾರ್ದು ಅನ್ನುವಂಥದ್ದು ಮತ್ತು ಬಹಳಷ್ಟು ಚಿಕ್ಕ ಮಕ್ಕಳಿದ್ರು ಅಂತಂದರೆ ಈಗ 5 ತಿಂಗಳು 6 ತಿಂಗಳು ಮಗು ಇದ್ದರೆ ಅದರ ಜೊತೆಗೆ ಒಬ್ಬರು ಅಟೆಂಡರ್ ಕೊಟ್ಟು ಅವ್ರ ತಾಯಿನೋ ಯಾರಾದರೂ ಕೊಟ್ಟು ಅಲ್ಲಿ ಅವರನ್ನು ಇಟ್ಕೊಂಡು ಅವರು ಪಾಸಿಟಿವ್ ಬಂದಿದ್ರು ಕೂಡ ಅವರ ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಅಂದರೆ ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಟ್ಕೊಂಡು ಅವರ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಅದಕ್ಕೆ ಏನೇ ಇದ್ದರೂ ಕೂಡ 1098 ನಮ್ಮ ಇಲಾಖೆಯ ನಂಬರ್ಗೆ ತಾವುಗಳು ಸಂಪರ್ಕ ಮಾಡಬೇಕು ನಾನು ಮಾಡ್ತಾ ಇದ್ದೇನೆ ಕೋವಿಡ್ ಕೇರ್ ಸೆಂಟ್ರಲ್ಲಿ ಇನ್ನು ಅನಾಥ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಮಾದರಿಯ ಯೋಜನೆ ಅನಾಥ ಮಕ್ಕಳಿಗೆ ನೆರವು ನೀಡುವುದಕ್ಕೆ ಸಿಎಂಗೆ ಮನವಿ ಮಾಡಿಕೊಳ್ತೇವೆ ದಾನಿಗಳಿಂದಲೂ ಮಕ್ಕಳಿಗೆ ನೆರವು ಕೊಡಿಸುವುದಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ ಕೋವಿಡ್ ಬಾಧಿತ ಮಕ್ಕಳಿಗೆ ಕ್ವಾರಂಟೈನ್ ಸೌಲಭ್ಯ 6 ವರ್ಷದೊಳಗಿನ ಮಕ್ಕಳಿಗಾಗಿ ಕ್ವಾರಂಟೈನ್ ಈ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಲಾಗುವುದು ಎಂದರು ಶಶಿಕಲಾ ಜೊಲ್ಲೆ 30 ಜಿಲ್ಲೆಗಳಲ್ಲಿ ವಿಶೇಷ ದತ್ತು ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಪ್ರತ್ಯೇಕ ಸೌಲಭ್ಯ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ 7ರಿಂದ 18 ವರ್ಷ ವಯಸ್ಸಿನ ಮಕ್ಕಳ ಕ್ವಾರಂಟೈನ್ಗೆ ಫಿಟ್ ಫೆಸಿಲಿಟೀಸ್ ಸೆಂಟರ್ ಮತ್ತು 18 ವಯಸ್ಸಿನ ಮಕ್ಕಳ ಕ್ವಾರಂಟೈನ್ಗೂ ಕೂಡ ಸಿದ್ಧತೆ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕ್ವಾರಂಟೈನ್ ಕೇಂದ್ರ ಸ್ಥಾಪಿಸೋದು ಕಡಿಮೆ ಸೋಂಕಿನ ಲಕ್ಷಣ ಇಲ್ಲದ ಮಕ್ಕಳಿಗೂ ಕೂಡ ಚಿಕಿತ್ಸೆ ಕೊಡುವುದಕ್ಕೆ ಪೀಡಿಯಾಟ್ರಿಕ್ ಕೋವಿಡ್ ಸೆಂಟರ್ಗಳಲ್ಲೂ ಕೂಡ ಮಕ್ಕಳಿಗೆ ಚಿಕಿತ್ಸೆ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಕೋವಿಡ್ ಸಂದರ್ಭದಲ್ಲಿ ತೊಂದರೆಗೊಳಗಾಗುವಂತಹ ಮಕ್ಕಳ ನೆರವಿಗೆ ಸರ್ಕಾರ ಧಾವಿಸ್ತಾ ಇದೆ ಮತ್ತು ನಾನು ಸೇರಿಕೊಂಡು ಯಾರು ಈ ರೀತಿ ಮಧ್ಯಮ ವರ್ಗದ ಮಕ್ಕಳು ಮತ್ತೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಅನಾಥರಾದರೆ ಇವರಿಗೆ ನಾವು ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಥರ ಏನಾದರೂ ಮಾಡ್ಬೋದಾ ಅಂತ ನಾನು ಮುಖ್ಯಮಂತ್ರಿಜಿಯವ್ರ ಹತ್ರ ಮಾತಾಡಿ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತಹ ಒಬ್ಬ ಅನಾಥ ಮಗುವಿನ ಶಿಕ್ಷಣ ಇರ್ಬೋದು ಅವನಿಗೆ ಮತ್ತೊಂದು ಜವಾಬ್ದಾರಿ ಇರ್ಬೋದು ಅದು ಏನಾದರೂ ದಾನಿಗಳು ಅವರಿಗೆ ಆ ಮಗುವಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನಮ್ಮ ಇಲಾಖೆ ಮುಖಾಂತರ ಅವರನ್ನು ಜೋಡಿಸುವಂಥದ್ದು ಮತ್ತು ಆ ದಾನಿಗಳು ಕೂಡ ಆ ಮಕ್ಕಳ ಯೋಗಕ್ಷೇಮ ಆರೋಗ್ಯ ಎಜುಕೇಷನ್ ನೋಡೋದ್ರ ಜೊತೆಗೆ ನಮ್ಮ ಇಲಾಖೆಯ ತಂಡದವರು ಕೂಡ ಆ ಮಗುವಿನ ಮೇಲೆ ನಿಗಾ ಇಟ್ಟು ಆ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅದನ್ನು ಕೂಡ ಮಾಡುವಂಥ ಪ್ರಯತ್ನ ಆದರೂ ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ತಗೊಳ್ಳುವಂಥವ್ರಿದ್ದರೆ ನೀವು ಮುಂದೆ ಬಂದರೆ ಅದನ್ನು ನಮ್ಮ ಇಲಾಖೆ ವತಿಯಿಂದ ಡೈರೆಕ್ಟ್ ಆ ಮಗುವಿಗೆ ತಮ್ಮ ಸಂಪರ್ಕವನ್ನು ಮಾಡಿ ಆ ಮಗುವಿನ ಒಂದು ಉಜ್ವಲ ಭವಿಷ್ಯಕ್ಕೆ ತಮ್ಮಗಳ ಮುಖಾಂತರ ಅದು ಒಂದು ನಾಂದಿ ಆಗಬೇಕು ಅಂಥೇಳಿ ಕೂಡ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಹೋದಾಗ ನಾವು ನಮ್ಮ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವೆರಡೂ ಕೂಡ ಸೇರಿ ಮುಂದೆ ಬರ್ತಕ್ಕಂತಹ 3ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಆಗಿರ್ತಕ್ಕಂತಹ ಇಂತಹ ಘಟನೆಗಳಿಗೆ ನಾವು ಸಮಾಜದ ಜೊತೆಗಿರಬೇಕು ಅಂತ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಜೆಜೆ ಆ್ಯಕ್ಟ್ ಪ್ರಕಾರ ಇನ್ನೂ ಕೂಡ ಒಳ್ಳೆಯ ನಿಯಮಾವಳಿಗಳನ್ನು ರೂಪಿಸಿ ಅದನ್ನು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದವರೆಗೆ ಅಂತಹ ಪರಿಸ್ಥಿತಿಗಳನ್ನು ಗುರುತಿಸಿ ಅದಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡುವಂತಹ ಒಂದು ನಿಯಮಾವಳಿಗಳನ್ನು ನಾವಿವತ್ತು ರೂಪಿಸಿದ್ದೀವಿ ನಿನ್ನೆ ನಾನು ಆರೋಗ್ಯ ಸಚಿವರ ಹತ್ರ ಹೋಗಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ
ನಮ್ಮದೇ ಆದಂತ ಪೆಡಿಯಾಟ್ರಿಕ್ ವಾರ್ಡ್ಗಳು ಪೆಡಿಯಾಟ್ರಿಕ್ ಕೋವಿಡ್ ವಾರ್ಡ್ಗಳು ಆಗಬೇಕು ಅನ್ನುವಂತದನ್ನ ನಾವು ಈಗಾಗಲೇ ಪತ್ರಾನು ಕೂಡ ಕೊಟ್ಟಿದ್ದೀವಿ ಮತ್ತು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ನಮ್ಮ ಅಧಿಕಾರಿಗಳ ತಂಡ ಅಲ್ಲಿ ಕೋವಿಡ್ ಪೆಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಕೂಡ ಮಾಡುವಂತ ನಿಟ್ಟಿನಲ್ಲಿ ಮೂರನೇ ಅಲೆಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಅದನ್ನು ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್